ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ವಿಕ್ರಮ ವಿಶೇಷ ನಾನು ನಿಮ್ಮ ರಾಘವ ಸೂರ್ಯ ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷರು ಭಾರತದಲ್ಲಿದ್ದಾರೆ ನಮ್ಮ ಮತ್ತು ರಷ್ಯಾದ ನಡುವಿನ ಸಂಬಂಧ ತುಂಬ ಚೆನ್ನಾಗಿದೆ ಆದರೆ ರಷ್ಯಾದ ಅಧ್ಯಕ್ಷರ ಬಗ್ಗೆ ನಾವು ಇವತ್ತು ಮಾತನಾಡಲೇಬೇಕು ಪುಟಿನ್ ಇಷ್ಟೊಂದು ದೊಡ್ಡ ಮಟ್ಟದ ಹೆಸರನ್ನು ಗಳಿಸಲಿಕ್ಕೆ ಹೇಗೆ ಸಾಧ್ಯವಾಯಿತು ದೀರ್ಘಾವಧಿಯವರೆಗೂ ಕೂಡ ಇವರೇ ಅಧ್ಯಕ್ಷರಾಗಿ ಮುಂದುವರಿತಾರಲ್ಲ ಅದರ ಹಕ್ಕಿಕತ್ತೇನು ಅಸಲಿಯತ್ತೇನು ಕೇವಲ ನಾನು ಸೀಕ್ರೆಟ್ ಏಜೆಂಟ್ ಆದರೆ ಸಾಕು ಬೇಹುಗಾರಿಕಾ ಸಂಸ್ಥೆಯಲ್ಲಿ ಅಂದ್ಕೊಂಡವರು ರಾಷ್ಟ್ರಾಧ್ಯಕ್ಷ ಗಾದಿಯನ್ನು ಅಲಂಕರಿಸ್ತಾರೆ ಅಂತ ಹೇಳಿದರೆ ಸುಮ್ಮನೆ ಮಾತಲ್ಲ ಹೀಗಾಗಿ ಅವರ ಜೀವನದಲ್ಲಿ ನಡೆದಂಥ ಒಂದಿಷ್ಟು ವಿಶೇಷ ಘಟನೆಗಳನ್ನು ಮೆಲುಕು ಹಾಕೋಣ ಇದೇ ಹೊತ್ತಿನ ವಿಶೇಷ ಸ್ಪೈ ಟು ಪ್ರೆಸಿಡೆಂಟ್ ಸ್ನೇಹಿತರೆ ವ್ಲಾಡಿಮಿರ್ ಪುಟಿನ್ ಅಂತ ಹೇಳಿದರೆ ಲೈಫ್ ಟೈಮ್ ಅಧ್ಯಕ್ಷ ಲೈಫ್ ಟೈಮ್ ಪ್ರೆಸಿಡೆಂಟ್ ಆಗಿರ್ತಾರೆ ಹಾಗೆ ಇವರ ಒಂದು ಆಕರ್ಷಕ ವ್ಯಕ್ತಿತ್ವ ಏನು ಸಾವಿರದ ಒಂಬೈನೂರ ಐವತ್ತೆರಡು ಅಕ್ಟೋಬರ್ ಏಳರಂದು ಜನಿಸಿದಂಥ ವ್ಲಾಡಿಮಿರ್ ಪುಟಿನ್ ತನ್ನ ಜೀವನದಲ್ಲಿ ತುಂಬ ದೊಡ್ಡ ಆಸೆಯನ್ನು ಇಟ್ಕೊಂಡಂಥವ್ರಲ್ಲ ಹೇಗಾದರೂ ಮಾಡಿ ನಾನೊಂದು ಸೀಕ್ರೆಟ್ ಏಜೆಂಟ್ ಆದರೆ ಸಾಕು ಅದೇ ನನ್ನ ದೊಡ್ಡ ಜೀವನದ ಕನಸು ಅಂತ ಅಂದ್ಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆ ಕನಸು ನನಸಾಗತ್ತೆ ಬೇಹುಗಾರಿಕಾ ಸಂಸ್ಥೆಯಾದಂಥ ಕೆ ಜಿ ಬಿ ಅಂದರೆ ರಷ್ಯಾದ ಅಬ್ರಿವೇಷನ್ ಇದು ರಷ್ಯನ್ ಲ್ಯಾಂಗ್ವೇಜಲ್ಲಿ ಕೆ ಜಿ ಬಿ ಅಂದರೆ ಕಮಿಟಿ ಫಾರ್ ಸ್ಟೇಟ್ ಸೆಕ್ಯೂರಿಟಿ ಅಂತ ಹೇಳಿ ಅಲ್ಲಿ ಅವರು ಜಾಯ್ನ್ ಆಗ್ತಾರೆ ತದನಂತರ ಅವರ ಜೀವನವೇ ಬದಲಾಗತ್ತೆ ಅಲ್ಲಿ ಕೆಲ ಇಂಟ್ರೆಸ್ಟಿಂಗ್ ಘಟನೆಗಳು ನಡೀತಾವೆ ಅದೇನು ಅಂತ ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರ ಕನಸು ನನಸಾಗುತ್ತೆ ಓಕೆ ಏನಂಥ ಒಂದು ದೊಡ್ಡ ಘಟನೆ ನಡೆಯುತ್ತೆ ಅವರ ರಾಜಕಾರಣಕ್ಕೆ ತಿರುವು ಏನು ಅಂತ ನೋಡೋದಾದರೆ ಅವರು ಕೆ ಜಿ ಬಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬರ್ಲಿನ್ ಮಹಾಗೋಡೆ ಆ ಟೈಮಲ್ಲಿ ಪತನ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನವೆಂಬರ್ ಒಂಬತ್ತರಂದು ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರ ಭುಗಿಲೆದ್ದಿತ್ತು ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿಯ ನಡುವೆ ಅಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೀತಾ ಇರ್ತವೆ ಆ ಟೈಮಲ್ಲಿ ಕೆ ಜಿ ಬಿ ಕಚೇರಿ ಮುಂದೆ ಈ ಪೂರ್ವ ಜರ್ಮನಿ ದಂಗೆಕೋರರು ಅಲ್ಲಿ ಗುಂಪು ಸೇರುತ್ತೆ ಪ್ರತಿಭಟನೆ ಕಂಟ್ರೋಲ್ ಮೀರಿ ಹೋಗುತ್ತೆ ಅದನ್ನು ತಡೆಯೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ತಮ್ಮದೇ ಆದಂಥ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ ಬೆದರಿಕೆ ಹಾಕ್ತಾ ಇರ್ತಾರೆ ಆ ಟೈಮಲ್ಲಿ ಕೆ ಜಿ ಬಿ ಯಾರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರುವಾಗ ಆ ಟೈಮಲ್ಲಿ ಪುಟಿನ್ ಅವರ ಒಂದೇ ಒಂದು ಮಾತಿನಿಂದ ಆ ದಂಗೆಕೋರರು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳ್ತಾರೆ ಅಂದರೆ ಪರಾರಿ ಆಗ್ತಾರೆ ಎಸ್ಕೇಪ್ ಆಗ್ತಾರೆ ಏನು ಅಂಥದ್ದೇನು ಮಾತನಾಡಿದ್ರು ಅಂತ ಹೇಳಿದ್ರೆ ನಮ್ಮ ಆಫೀಸರ್ಸ್ ಬಳಿ ಗನ್ಗಳಿದ್ದಾವೆ ಹುಷಾರ್ ಅಂತಾರೆ ಅವರ ಒಂದೇ ಒಂದು ಮಾತು ಮತ್ತು ಅವರ ವಾಗ್ಜರಿ ಅವರ ಆಕರ್ಷಕ ವ್ಯಕ್ತಿತ್ವ ಅಲ್ಲಿ ಎಂತಹ ಮೋಡಿ ಮಾಡಿತ್ತು ಅಂತ ಹೇಳಿದರೆ ಎಂಥವರೂ ಕೂಡ ಇವರ ಮಾತನ್ನು ಕೇಳಬೇಕು ಅಂತಹ ಒಂದು ಚಾಕಚಕ್ಯತೆ ಪುಟಿನ್ ಇರುತ್ತೆ ಅದು ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡುತ್ತೆ ನಾವು ಯಾರು ಏನು ಮಾಡಲಿಕ್ಕೆ ಸಾಧ್ಯವಾಗದೇ ಇರೋ ಸಂದರ್ಭದಲ್ಲಿ ಪುಟಿನ್ ಅವರ ಒಂದು ಮಾತು ಇಷ್ಟೆಲ್ಲ ಕೆಲಸ ಮಾಡ್ತಾ ಅಂತ ಆಶ್ಚರ್ಯ ಆಗುತ್ತೆ ಹಾಗೆಯೇ ಇವರ ಆಕರ್ಷಕ ವ್ಯಕ್ತಿತ್ವ ಅವರ ತೇಜಸ್ಸು ವರ್ಚಸ್ಸು ಅಲ್ಲಿ ಮನೆ ಮಾತಾಗುತ್ತೆ ಅದೇ ಟೈಮ್ನಲ್ಲಿ ಅಲ್ಲಿಯ ಪ್ರೆಸಿಡೆಂಟ್ಗೂ ಕೂಡ ಇವರ ಬಗ್ಗೆ ಒಂದಿಷ್ಟು ಒಳ್ಳೆಯ ಅಭಿಪ್ರಾಯ ಮೂಡುತ್ತೆ ಇವರ ಬಗ್ಗೆ ಬಹಳಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತವೆ ಸ್ನೇಹಿತರೆ ಅದೇ ಟೈಮಲ್ಲಿ ರಷ್ಯಾದಲ್ಲಿ ಏನೇನು ಎಲೆಕ್ಷನ್ಸ್ ನಡೆಯುತ್ತೆ ಆ ಟೈಮಲ್ಲಿ ಸರಿಯಾದಂಥ ಅಭ್ಯರ್ಥಿಯನ್ನು ಹುಡುಕ್ತಾ ಇರುವಾಗ ಪುಟಿನ್ ಅವರಾಗಲೇ ಒಂದು ಹೆಸರು ಮಾಡಿರ್ತಾರೆ ಅವರ ನಾಯಕತ್ವ ಅವರ ದಿಟ್ಟತನ ಅವರ ಒಂದು ನಿಲುವುಗಳು ಬಹಳಷ್ಟು ಮನೆ ಮಾತಾಗಿರೋದ್ರಿಂದ ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆದಂಥ ಬೋರಿಸ್ ಎಲ್ಸ್ಟಿನ್ ಅವರು ಇವರನ್ನು ಗಮನಕ್ಕೆ ತೆಗೆದುಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಹದಿನಾಲ್ಕರಂದು ಒಂದು ಸೀಕ್ರೆಟ್ ಮೀಟಿಂಗ್ ನಡೆಸ್ತಾರೆ ಆಗಿನ ಪ್ರೆಸಿಡೆಂಟ್ ಬೋರಿಸ್ ಎಲ್ಸ್ಟಿನ್ ಪುಟಿನ್ ಅವರ ಜೊತೆ ರಷ್ಯಾದಲ್ಲಿ ಪ್ರಧಾನಿಯನ್ನು ಅಧ್ಯಕ್ಷರೇ ನೇಮಕ ಮಾಡ್ತಾರೆ ಹೀಗಾಗಿ ಆ ಸಂದರ್ಭದಲ್ಲಿ ಪುಟಿನ್ ಅವರನ್ನು ಪ್ರಧಾನಿಯನ್ನಾಗಿ ನೇಮಕ ಮಾಡ್ತಾರೆ ತದನಂತರದಲ್ಲಿ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಬೋರಿಸ್ ಎಲ್ಸ್ಟಿನ್ ಅವರು ತಮ್ಮ ಅಧ್ಯಕ್ಷಗಾದಿಗೆ ರಾಜೀನಾಮೆ ಕೊಡಬೇಕಾಗತ್ತೆ ಹಾಗೆ ರಾಜೀನಾಮೆ ಕೊಟ್ಟಂಥವರ ಸ್ಥಾನವನ್ನು ತುಂಬೋದು ಪ್ರಧಾನಿ ಯಾರಾಗಿರ್ತಾರೋ ಅವರೇ ಆ ಸಂವಿಧಾನದ ಪ್ರಕಾರ ರಾಷ್ಟ್ರಾಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಬೇಕಾಗತ್ತೆ ಹೀಗಾಗಿ ಆ ಸ್ಥಾನ ಪುಟಿನ್ ಅವರ ಪಾಲಿಗೆ ಒದಗಿ ಬರುತ್ತೆ ಹಂಗಾಮಿ ಅಧ್ಯಕ್ಷರಾಗಿ ಪುಟಿನ್ ಅವರು ಮುಂದುವರಿತಾರೆ ಬೋರಸ್ ಎಲ್ಸ್ಟಿನ್ ತಮ್ಮ ಗಾದಿಯಿಂದ ಕೆಳಗಿಳಿದ ನಂತರ ಹಂಗಾಮಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಪುಟಿನ್ ಅವರಿಗೆ ಮತ್ತೊಂದು ದೊಡ್ಡ ಘಟನೆ ಜರುಗುತ್ತೆ ಆ ಸಂದರ್ಭದಲ್ಲಿ ಅವರು ಹಂಗಾಮಿ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಸಲಿಗೆ ನಡೆದಂಥ ಘಟನೆ ಏನು ಅಂತ ಹೇಳಿದರೆ ಎರಡು ಸಾವಿರನ ಇಸ್ವಿಯಲ್ಲೂ ಕೂಡ ಮತ್ತೊಂದು ದೊಡ್ಡ ಘಟನೆ ನಡೆಯುತ್ತೆ ಒಂದು ದುರಂತ ಸಂಭವಿಸುತ್ತೆ ಏನು ಅಂತ ಹೇಳಿದರೆ ಪ್ರತ್ಯೇಕತಾವಾದಿ ಅಂದರೆ ದಂಗೆಕೋರರ ಗುಂಪು ಚಚನ್ಯಾ ಗುಂಪು ರಷ್ಯಾ ಸೇನೆ ಮೇಲೆ ದಾಳಿ ಮಾಡುತ್ತೆ ಆ ಟೈಮಲ್ಲಿ ರಷ್ಯಾದ ನೂರ ತೊಂಬತ್ತು ಸೈನಿಕರನ್ನು ಈ ಚಚನ್ಯ ಗುಂಪು ಹತ್ಯೆಗೈಯುತ್ತೆ ಆ ಟೈಮಲ್ಲೂ ಕೂಡ ಏರ್ ಸ್ಟ್ರೈಕ್ ಮಾಡಿ ಚಚನ್ಯ ಗುಂಪನ್ನು ಹೆಡೆಮುರಿ ಕಟ್ಟುವಲ್ಲಿ ಸಫಲರಾಗ್ತಾರೆ ಪುಟಿನ್ ಇದು ಕೂಡ ಅವರ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾಗಿ ಮಾರ್ಪಾಡಾಗುತ್ತೆ ಯಾಕೆ ಅಂತ ಹೇಳಿದರೆ ಈ ಎರಡು ಸಾವಿರನೇ ಇಸ್ವಿಯಲ್ಲಿ ನಡೆದಂಥ ಒಂದು ದುರಂತ ಈ ದುರ್ಘಟನೆಯಲ್ಲಿ ಇವರು ತೆಗೆದುಕೊಂಡಂಥ ಒಂದು ನಿರ್ಧಾರ ಇವರ ಪಾತ್ರ ಹಂಗಾಮಿ ಅಧ್ಯಕ್ಷ ಸ್ಥಾನದಿಂದ ಶಾಶ್ವತ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವ ಹಾಗೆ ಮಾಡುತ್ತೆ ಸ್ನೇಹಿತರೆ ಹೀಗೆ ರಷ್ಯಾದ ಜನರ ನಂಬಿಕೆಯನ್ನು ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗ್ತಾರೆ ಪುಟಿನ್ ಅವರು ಸ್ನೇಹಿತರೆ ಒಟ್ಟಿನಲ್ಲಿ ವ್ಲಾಡಿಮಿರ್ ಪುಟಿನ್ ಅವರು ತಮ್ಮ ಜೀವಿತ ಅವಧಿಯಲ್ಲೇ ಎಂತಹ ಒಂದು ದೊಡ್ಡ ಜನಾಭಿಪ್ರಾಯವನ್ನು ಗಳಿಸ್ತಾರೆ ಅಂತ ಹೇಳಿದರೆ ವಿಶ್ವಾಸವನ್ನು ನಂಬಿಕೆಯನ್ನು ಗಳಿಸ್ತಾರೆ ಅಂತ ಹೇಳಿದರೆ ನಿರಂತರವಾಗಿ ನಮಗೆ ಇವರೇ ಅಧ್ಯಕ್ಷರಾಗಬೇಕು ಅನ್ನುವ ಒಂದು ಛಾಪನ್ನು ಮೂಡಿಸ್ತಾರೆ ಅದು ವ್ಲಾಡಿಮಿರ್ ಪುಟಿನ್ ಅವರ ಒಂದು ಶಕ್ತಿ ಅಂತ ಹೇಳಬಹುದು ಯಾಕೆಂಥೇಳಿದರೆ ಒಬ್ಬ ವ್ಯಕ್ತಿಯನ್ನು ಎಲ್ಲಿವರೆಗೂ ನಂಬೋದು ಕೆಲ ಟರ್ಮ್ಸ್ಗಳವರೆಗೂ ಕೂಡ ನಂಬಹುದು ಆದರೆ ಅವರೇ ಅಧ್ಯಕ್ಷರಾಗಬೇಕು ಅಂತ ಬಯಸ್ತಾರೆ ಅಂತ ಹೇಳಿದರೆ ಇವರು ಜನಮಾನಸದಲ್ಲಿ ಯಾವ ರೀತಿ ಅಚ್ಚೊತ್ತಿದ್ರು ಯಾವ ರೀತಿ ಛಾಪ್ ಮೂಡಿಸಿದ್ರು ಅನ್ನೋದನ್ನು ನಾವು ಮನಗಾಣಬಹುದು ಕೇವಲ ದೃಢವಾದ ಇಚ್ಛಾಶಕ್ತಿ ಅಲ್ಲ ಒಂದು ಕಮಿಟ್ಮೆಂಟ್ ಇತ್ತಲ್ಲ ಒಂದು ಕಾಳಜಿ ಜವಾಬ್ದಾರಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿತ್ತು ಹಾಗೆಯೇ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ನಾಲ್ಕರವರೆಗೂ ಕೂಡ ಅವರು ಅಧ್ಯಕ್ಷ ಸ್ಥಾನದಲ್ಲಿರ್ತಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೂ ಕೂಡ ಅವರು ತಮ್ಮ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ರಷ್ಯಾದ ಸಂವಿಧಾನದ ಪ್ರಕಾರ ನಿರಂತರವಾಗಿ ಮೂರು ಅವಧಿಯವರೆಗೂ ಕೂಡ ಮೂರು ಟರ್ಮ್ಗಳನ್ನು ಪೂರೈಸುವ ಹಾಗಿರಲ್ಲ ಅಧ್ಯಕ್ಷ ಸ್ಥಾನವನ್ನು ಹಾಗಾಗಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಪುಟಿನ್ ಅವರು ತಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದು ತಮ್ಮ ಆತ್ಮೀಯರಿಗೆ ಆ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಬಿಡ್ತಾರೆ ಅವರಿಗೆ ಆ ಸ್ಥಾನವನ್ನು ಕಲ್ಪಿಸ್ತಾರೆ ಆಗ ಎರಡು ಸಾವಿರದ ಎಂಟರಿಂದ ಹನ್ನೆರಡರವರೆಗೂ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾರೆ ಪುಟಿನ್ ಅವರು ತದನಂತರ ಎರಡು ಸಾವಿರದ ಹನ್ನೆರಡರ ನಂತರ ಮತ್ತೆ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ ಆದರೆ ಈಗ ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂತ ಹೇಳಿದರೆ ಎರಡು ಸಾವಿರದ ಮೂವತ್ತಾರರವರೆಗೂ ಕೂಡ ಲೈಫ್ ಟೈಮ್ ಪುಟಿನ್ ಅವರೇ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಅಲ್ಲಿಯ ಒಂದು ತಿದ್ದುಪಡಿಯನ್ನು ಕೂಡ ಮಾಡಲಾಗತ್ತೆ ಸಂವಿಧಾನದ ಪ್ರಕಾರ ಅಂದರೆ ಅಂತಹ ಒಂದು ದೊಡ್ಡ ಜನಾಭಿಪ್ರಾಯವನ್ನು ಗಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಅದು ವ್ಲಾಡಿಮಿರ್ ಪುಟಿನ್ ಅವರು ಸ್ನೇಹಿತರೆ ನಾವು ಇವರ ವ್ಯಕ್ತಿತ್ವದಿಂದ ಏನು ಅರ್ಥ ಮಾಡ್ಕೊಳ್ಬಹುದು ವಟ್ ಇಸ್ ದ ಟೇಕ್ಅೇ ಲೆಸನ್ ಅಂತ ಹೇಳಿದರೆ ದೃಢವಾದ ಇಚ್ಛಾಶಕ್ತಿ ಮತ್ತು ಜರುಗುವ ಘಟನೆಗಳನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡಿಕೊಳ್ಬೇಕು ನಮ್ಮ ಗುರಿಗೆ ಪೂರಕವಾಗಿ ಅನ್ನುವ ನಿಟ್ಟಿನಲ್ಲಿ ಅತಿ ದೊಡ್ಡ ಹೆಸರನ್ನು ಗಳಿಸಿದವರಲ್ಲಿ ವ್ಲಾಡಿಮಿರ್ ಪುಟಿನ್ ಅವರು ಒಬ್ಬರು ಹೀಗಾಗಿ ಅವರ ಈ ನಾಯಕತ್ವ ಗುಣ ನಾಯಕರಾಗಬೇಕು ಅಂತ ಯಾರೆಲ್ಲ ಬಯಸ್ತಾರೋ ಜನಾಭಿಪ್ರಾಯವನ್ನು ಗಳಿಸಬೇಕು ಜನರ ನಂಬಿಕೆಯನ್ನು ಗಳಿಸಬೇಕು ಅಂತ ಯಾರೆಲ್ಲ ತುದಿಗಾಲಲ್ಲಿ ನಿಂತಿರ್ತಾರೋ ಅಂಥವರಿಗೆ ಇವರು ಆದರ್ಶ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗೆಯೇ ಇವರು ಪೂರ್ಣಾವಧಿಯವರೆಗೂ ಕೂಡ ಅಧ್ಯಕ್ಷರಾಗ್ತಾರೆ ಅಂತ ಗೊತ್ತಾದಾಗ ಮೊದಲು ವಿಶ್ ಮಾಡಿದಂಥವರು ಅದು ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಅದನ್ನು ಕೂಡ ನಾವು ಮರೆಯೋ ಹಾಗಿಲ್ಲ ನಮಸ್ಕಾರ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ